RSS ಅನ್ನು ಬ್ಯಾನ್ ಮಾಡ್ತೀವಿ, ಭಜನ್ ದಳ ಬ್ಯಾನ್ ಮಾಡ್ತೀವಿ. ಯಾರಿಗೆ ಹೇಳ್ತಾರೆ? ದಯವಿಟ್ಟು ಅದನ್ನು ಪ್ರಯತ್ನ ಮಾಡಿ ಮಾಡಿ ನೋಡಲಿ. ನಾನು ಸವಾಲು ಹೇಳ್ತೇನೆ, ಹಾಕ್ತೇನೆ. ದಯವಿಟ್ಟು ಆ ಪ್ರಯತ್ನವನ್ನು ಅವ್ರು ಮಾಡಬೇಕು. ಇವರಿಗೆ ಯಾವುದೇ ಸಂಘ ಸಂಸ್ಥೆಯನ್ನು ಬ್ಯಾನ್ ಮಾಡುವಂಥ ಅಧಿಕಾರ ಇವ್ರಿಗಿಲ್ಲ. ಅದು ಕೇಂದ್ರ ಸರ್ಕಾರದಲ್ಲಿದೆ. ಅದು ರಾಜ್ಯ ಸರ್ಕಾರದ ಎಲ್ಲ ಅಭಿಪ್ರಾಯ, ಎಲ್ಲ ರಾಜ್ಯಗಳ ಅಭಿಪ್ರಾಯ ಪಡ್ಕೊಂಡು ಕೇಂದ್ರ ಸರ್ಕಾರ ಮಾಡುವಂಥ ಅಧಿಕಾರ ಇದೆ. ಇದೆಲ್ಲ ತುಷ್ಟೀಕರಣದ ಕಾರಣ. ಅವರಿಗೆ ಹಾಕಿರುವಂಥ ಒಂದು ವರ್ಗವನ್ನು ಖುಷಿ ಪಡಿಸಲು ಈ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಂಸ್ಥೆ ನಂಬಿಕೆ ಅಂತ ವಿಚಾರವನ್ನು ಪ್ರತಿಪಾಲು ಒಂದು ಭಯ ವಾತಾವರಣವನ್ನು ಇನ್ನೊಂದು ಕಡೆ ಸಂಘ ಸಂಸ್ಥೆಗಳ ಸದಸ್ಯರಿಗೆ ಮಾಡ್ತಾ ಇದ್ದಾರೆ. ಯಾರಿಗೆ ತುಷ್ಟೀಕರಣ ಮಾಡಿದರೆ ಅವ್ರಿಗೂ ಕೂಡ ಅಮರ್ಸ್ತಾ ಇದ್ದಾರೆ. ಇವರಿಲ್ಲ ಮಾಡ್ತೀವಿ. ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಆದಂತಹ ಸನ್ಮಾನ್ಯ ಅವರ ಕೇಳಕ್ಕೆ ಇಚ್ಛಪಡ್ತೇನೆ. RSS ಬ್ಯಾನ್ ಮಾಡುವಂಥದ್ದು, ಭದ್ರಂಗದಲ್ ಮಾಡುವಂಥದ್ದು ನಿಮ್ಮ ಅಭಿಪ್ರಾಯ ಏನು ಸ್ಪಷ್ಟವಾಗಿ ಹೇಳಿ. ನಿಮ್ಮ ಸಚಿವ ಸಂಪುಟದ ಸದಸ್ಯರ ಹೇಳಿಕೆಯನ್ನು ಬೆಂಬಲ ಕೊಡ್ತೀರಾ ಅಥವಾ ಅದನ್ನು ಒಪ್ಪುವುದಿಲ್ವ? ಬಹಳ ಸ್ಪಷ್ಟವಾಗಿ ರಾಜ್ಯದ ಜನತೆಗೆ ಹೇಳಬೇಕು. RSS ಒಂದು ದೇಶ ಕಟ್ಟುವಂಥ ಪಕ್ಷ, ತಂದೆ ಆದಂಥ ನೀತಿ ಸಿದ್ಧಾಂತವನ್ನು ಬಹಿರಂಗವಾಗಿಟ್ಟು ಅದಕ್ಕೆ ದೇಶದ ಯುವಕರನ್ನ ಸಿದ್ಧಪಡಿಸುವಂಥದ್ದು ಸುಮಾರು 75 ವರ್ಷದಿಂದ ಮಾಡ್ತಾ ಇದೆ. ಇದುವರೆಗೂ ಕೂಡ ಯಾವುದಾದ್ರೂ ದುರ್ಘಟನೆ ಆದರೆ ರಕ್ಷಣಾ ಕಾರ್ಯದಲ್ಲಿ ದೇಶದಲ್ಲಿ ಕೆಲಸ ಮಾಡಿ ಎಲ್ಲಾ ಪ್ರಯತ್ನ ವಿಫಲವಾಗಿವೆ ಅಂತ ಮಾಡುವಂತ ವ್ಯಕ್ತಿ ಆ ಸಾಹಸ ಕೂಡ ಇಲ್ಲ ಅನ್ನೋಂತ ನನ್ನ ಆ ಸಾಹಸ ಕೂಡ ಇಲ್ಲ ಅನ್ನೋಂಥ ನನ್ನ ನೆನಪು.